ನಮಸ್ಕಾರ. ಜಿಲ್ಲಾಡಳಿತ ಮಾನ್ಯ ಶಾಸಕರ ಹಕ್ಕನ್ನೇನು ಮೊಟಕುಗೊಳಿಸಿಲ್ಲ. ನಿನ್ನೆ ಒಂದು ದೂರು ಬಂತು ನನಗೆ, ಶಾಸಕರ ಕಚೇರಿಯಲ್ಲಿ, ಅಂದರೆ ಅದು ಖಾಸಗಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ ಅಧಿಕೃತವಾಗಿ, ಹಾಗೆ ಕರೀಬಹುದಾ ಅಂತ. ಆ ರೀತಿ ಪರಿಶೀಲನೆ ಮಾಡಿದಾಗ ನಾನು ಹೇಳಿ ಸರ್ಕಾರಿ ಕಚೇರಿಯಲ್ಲಿ ಸಭೆಯನ್ನು ಮಾಡಬೇಕು ಅಂತ ತಿಳಿಸಿರುವಂಥದ್ದು. ಅದರಿಂದಾಗಿ ಶಾಸಕರ ಹಕ್ಕನ್ನು ಎಲ್ಲೂ ನಾವು ಮೊಟಕುಗೊಳಿಸುವ ಪ್ರಶ್ನೆ ಇಲ್ಲ. ನಾವು ಅವರಿಗೆ ಸಹಕಾರ ಕೊಡ್ತೇವೆ, ಅವರು ನಮಗೆ ಸಹಕಾರ ಕೊಡ್ತೇವೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ಅದರಿಂದ ಆ ರೀತಿಯ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ಈಗ ಏನು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಒಂದು ಸ್ಪಷ್ಟೀಕರಣ ಪಡೆದು ಮುಂದೆ ನಾವು ಕಾರ್ಯನಿರ್ವಹಿಸ್ತೇವೆ. ಇಲ್ಲ, ಸರ್ಕಾರದ ಆದೇಶ ಇರೋದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅಧಿಕೃತ ಕಚೇರಿ, ಶಾಸಕರ ಕಚೇರಿ ನಾವು ಕೊಟ್ಟಿದ್ದು ಅಲ್ಲಿ ಮಾಡಬೇಕಂತ ಇರುವಂಥದ್ದು. ಅದರಿಂದಾಗಿ ಈಗ ಪ್ರತ್ಯೇಕವಾಗಿ ಮಾಡುವಾಗ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಪಡೀತೇವೆ. ಈಗ ಕೊಟ್ಟರಲ್ಲ ಮನವಿ, ಇದನ್ನು ತಗೊಂಡು ಕಳಿಸ್ತೀವಿ. ಜಿಲ್ಲಾಧಿಕಾರಿಗಳೇ, ಸಂವಿಧಾನ ಕೊಟ್ಟಂತ ಹಕ್ಕು, ಜನರ ಆಯ್ಕೆ ಮಾಡಿದಂತ ಶಾಸಕ ನಾನು, ಸರ್ಕಾರಿ ಅಧಿಕಾರಿಗಳನ್ನ ಅಗತ್ಯ ಬಿದ್ದಾಗ ನಾನು ಸಭೆ ಕರೆಯಬಹುದು, ಇದು ನಾನು ತಿಳ್ಕೊಂಡಂತದ್ದು. ಅದನ್ನ ಇಂತಲ್ಲೇ ಹೀಗೆ ಇದೇ ರೀತಿ ಕರಿಬೇಕು ಅನ್ನುವಂತ ಯಾವುದೇ ಲಿಮಿಟೇಷನ್ ಗಳನ್ನ ನನಗೆ ಹಾಕಬಾರದು. ಜನರು ಎಲ್ಲಿ ಕಷ್ಟ ಅಂತ ಹೇಳ್ತಾರೆ ನಾನು ಅಲ್ಲಿ ಹೋಗ್ತೇನೆ, ಎಲ್ಲಿ ಅಧಿಕಾರಿಗಳನ್ನು ಕರೆಸ್ಬೇಕಂತ ಅನ್ನಿಸ್ತದೆ ಅಲ್ಲಿ ಕರೆಸಿ ಕೇಳಿಸ್ತೇನೆ. ಇದನ್ನು ಮಾಡಿದರೆ ಮಾತ್ರ ಸರ್ಕಾರಿ ಕೆಲಸಗಳು ಫಾಲೋಅಪ್ ಆಗೋದು. ಕ್ಷೇತ್ರದಲ್ಲಿ 4 ಕಚೇರಿಯನ್ನು ಮಾಡಿಕೊಂಡು ಉದ್ದೇಶ ಏನು ಕೇಳಿದರೆ, ಜನರ ಹತ್ರ ನಾವು ಹೋಗಬೇಕು, ಅಧಿಕಾರಿಗಳು ಹೋಗಬೇಕು ಅಂತ ಹೇಳಿ ಸರ್ಕಾರದ ಕಚೇರಿ ಒಂದಿದೆ ಬೈಂದೂರಿನಲ್ಲಿ, ಅದು ಇನ್ಕಂಪ್ಲೀಟ್, ಇನ್ನೂ ಅದ್ರ ಕೆಲಸ ಆಗಬೇಕು. ಆದರೆ ಕ್ಷೇತ್ರದ ಬೇರೆ ಬೇರೆ ಜಾಗದಲ್ಲಿ ಮತ್ತೆ 3 ಕಚೇರಿ ಮಾಡಿಕೊಂಡಿದ್ದೆ. ನಾನು ಆಯಾ ಊರಿಗೆ ಹತ್ತಿರ ಆಗುವ ಕಚೇರಿಗಳಲ್ಲಿ ಅಧಿಕಾರಿಗಳನ್ನು ಜನರನ್ನು ಒಟ್ಟಿಗೆ ಕರೆದು ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳ ಸಹಕಾರ ತಗೋತೇನೆ. ನಾನು ದರ್ಪದ ಸ್ವಭಾವದವನಲ್ಲ, ರಿಕ್ವೆಸ್ಟಲ್ಲಿ ಡಿಸ್ಕಷನ್ನಲ್ಲಿ ಕೆಲಸಗಳನ್ನು ಮಾಡುವವನು. ಹಾಗಾಗಿ ಅಧಿಕಾರಿಗಳು ಎಲ್ಲಿಯಾದರೂ ನನ್ನಿಂದ ನೋವಾಗಿದೆ ಅಂತೇಳಿ ನಿಮ್ಮ ಹತ್ರ ಹೇಳಿರಲಿಕ್ಕಿಲ್ಲ. ಆದರೆ ರಾಜಕೀಯದವರು ಒತ್ತಡ ಮಾಡುವುದು, ಮತ್ತೊಂದು ಆಪಾದನೆ ಮಾಡುವುದು ಬೇರೆ. ತಮ್ಮಿಂದಾಗಿ ನನಗೆ ಲಿಮಿಟೇಷನ್ ಬಂದಿದೆ. ಆದರೆ ನಾನು ಕೇಳ್ತಾ ಇರೋದು, ಯಾವುದೇ ಅಧಿಕಾರದಲ್ಲಿಯೂ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರಿಗಳನ್ನು ಅಪ್ ಟು ದಿಸ್ ಲಿಮಿಟ್ ಅಂತಿದೆ, ಡಿ ಸಿ ಎನ್ ಕರೀಲಿಕ್ಕಾಗುದಿಲ್ಲ, ಎಸ್ ಬಿ ಎನ್ ಕರೀಲಿಕ್ಕಾಗುದಿಲ್ಲ, ನಿಮ್ಮ ಹತ್ರ ಬಂದು ಮಾತಾಡ್ಬೋದು. ಆದರೆ ಉಳಿದ ಅಧಿಕಾರಿಗಳನ್ನು ನಾನು ಕರಿಬೇಕು ಅಂತೇಳಿ ಯಾವುದೆಲ್ಲ ಗೊತ್ತಿದೆ ಅವರನ್ನು ಸಭೆ ಕರೀತೇನೆ, ಅವರು ಸ್ಪಂದನೆ ಮಾಡಬೇಕು, ಮುಂಚಿತವಾಗಿ ಅವ್ರ ಹತ್ರನೇ ಸಮಯ ಕೇಳಿಕೊಂಡು ಸ್ಥಳ ಹೇಳುವವನು ನಾನು. ಹಾಗಾಗಿ ಈ ತೊಂದರೆ, ಇದಕ್ಕೆ ಈ ನನ್ನ ಅಧಿಕಾರಕ್ಕೆ ಅವಕಾಶಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನೀವು ನಡ್ಕೊಂಡು ಹೋಗಬೇಕು ಅಂತ ನನ್ನ ವಿನಂತಿ. ಜೊತೆಗೆ ಎಲ್ಲಿಯಾದರೂ ಇಲ್ಲ ನೀವು ಹಾಗೆಲ್ಲ ಕರೀಲಿಕ್ಕಿಲ್ಲ, ಎಲ್ಲೆಂದರಲ್ಲಿ ಕರೀಲಿಕ್ಕಿಲ್ಲ, ಅದಕ್ಕೆ ಲಿಮಿಟೇಷನ್ ಇದೆ ಅಂತಿದ್ರೆ, ನನಗೆ ಗೊತ್ತಿರೋದು ಪಾರ್ಟಿ ಆಫೀಸಲ್ಲಿ ಕರಿಬಾರ್ದು, ಪಾರ್ಟಿ ಸಿಂಬಲ್ ಇರುವಲ್ಲಿ ಕರಿಬಾರ್ದು, ಇದು ನನಗೆ ಗೊತ್ತಿರೋದು. ನನ್ನ ಯಾವುದೇ ಕಾರ್ಯಕರ್ತ ಕಚೇರಿ ಅಂತ ಹೇಳೋದು ನಾನು ಶಾಸಕನಾದ ಮೇಲೆ ಮಾಡಿರ್ಬೋದು, ನನ್ನ ಪಾರ್ಟಿ ಆಫೀಸ್ ಅನ್ನೋದು ಬೇರೆ ಇದೆ, ಅಲ್ಲಿಗೆ ನಾನು ಸಭೆ ಕರೆದಿಲ್ಲ. ನಾನು ಕರೆದಿರುವುದು ಜನತಾ ಕಾರ್ಯಾಲಯ ಅಂತೇಳಿ ಹೇಳಿ ಏನು ಕ್ಷೇತ್ರದಲ್ಲಿ ನಾನು ಮಾಡಿಕೊಂಡಿದ್ದೇನೆ, 1 ಸರ್ಕಾರಿ, 3 ಖಾಸಗಿಯಾಗಿ ನನ್ನ ಕಾರ್ಯಕರ್ತರು ನನ್ನ ಊರಿನ ದಾಣಿಗಳು ಕಟ್ಟಿಕೊಟ್ಟಿರುವಂಥದ್ದು ನನಗೆ. ಸೊ ಅದರಲ್ಲಿ ಕರೀತಾ ಇದ್ದೇನೆ. ಅಕಸ್ಮಾತ್ ಅಲ್ಲಿ ಕರಿಬಾರ್ದು ಅಂತಿದ್ರೆ ನನಗೆ ರೈಟಿಂಗ್ನಲ್ಲಿ ನನಗೆ ಅದನ್ನ ಅವಕಾಶ ಒದಗಿಸಿಕೊಡಿ, ಈ ಕಾರಣಕ್ಕಾಗಿ ನೀವು ಕರೀಲಿಕ್ಕಾಗುವುದಿಲ್ಲ ಅಂತೇಳಿ. ಆದರೆ ಕೊನೆಗೂ ಅಧಿಕಾರ ಅನುದಾನ ಅಭಿವೃದ್ಧಿಯನ್ನು ಬಿಟ್ಟರೆ ಜನರ ಸಹಕಾರ ಮಾಡಲಿಕ್ಕೆ ಇರುವುದು ಅಧಿಕಾರಿಗಳ ಸಭೆಗಳ ಮೂಲಕ. ಜನರು 16 ಸರಿ ಅಧಿಕಾರಿಗಳ ಹತ್ರ ಹೋಗಿ ಕೆಲಸ ಆಗದಿದ್ದಾಗ ನನ್ನ ಹತ್ರ ಬರ್ತಾರೆ, ನಾನು ಅವ್ರ ಹತ್ರ ಯಾಕೆ ಆಗಲಿಲ್ಲ ಅಂತ ಕೇಳ್ತೇನೆ. ನೀವು ಜನಸ್ಪಂದನದಲ್ಲೂ ನಮ್ಗೆ ಒಂದಷ್ಟು ಸಹಕಾರಗಳನ್ನು ಮಾಡಿಕೊಟ್ಟಿದ್ರೆ ಅದು ನೆನಪಲ್ಲಿದೆ ನಮಗೆ. ಸೊ ಹಾಗಾಗಿ ಈ ಅಧಿಕಾರವನ್ನು ನನಗೆ ಮೊಟಕುಗೊಳಿಸಬಾರ್ದು. ಅಕಸ್ಮಾತ್ ಇಲ್ಲ ಅಂತೇಳಿ ಹೇಳಿದ್ರೆ ರೈಟಿಂಗ್ನಲ್ಲಿ ಅದನ್ನು ನನಗೆ ಕೊಡಿ, ನಾನು ಅದ್ರ ಬಗ್ಗೆ ಫೈಟ್ ಮಾಡ್ತೇನೆ ಅನ್ನೋದು ನನಗೆ ನಿಮ್ಮಲ್ಲಿ ವಿನಂತಿ ಮತ್ತು ನನ್ನ ಮನವಿಯನ್ನು ಕೊಡ್ತಾ ಇದ್ದೇನೆ. ಸರ್ಕಾರಕ್ಕೆ ನಾವು ಕಳಿಸಿ ಅದನ್ನು ಸ್ಪಷ್ಟೀಕರಣ ಕೊಡೋದು ತಮಗೆ ತಿಳಿಸ್ತೇವೆ ಸರ್. ಅದ್ರ ಜೊತೆಗೆ ತಾವು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಶಾಸಕರ ಹಕ್ಕು ಏನಿದೆ ಅದನ್ನು ಮೊಟಕುಗೊಳಿಸುವ ಪ್ರಶ್ನೆ ಇಲ್ಲ. ತಾವು ತಮ್ಮ ಕೆಲಸಗಳೊಂದಿಗೆ ಜನಪ್ರತಿನಿಧಿಯಾಗಿ ಮಾಡಬೇಕು, ಅದಕ್ಕೆ ನಾವು ಖಂಡಿತ ಸಹಕಾರ ಕೊಡ್ತೇವೆ, ಅದರ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದರ ಬಗ್ಗೆ ತಾವು ಯಾವ ಸ್ಥಳದಲ್ಲಿ ಸಭೆ ಕರೆಯುವುದರ ಬಗ್ಗೆ ನಾವು ಏನು ಹೇಳೋದು, ಯಾವ ಸ್ಥಳದಲ್ಲಿ ಕರಿಬೇಕು ಅನ್ನೋದರ ಬಗ್ಗೆ ಸ್ಪಷ್ಟೀಕರಣ ಕೊಡಲು ನಮಗೆ ಖಂಡಿತ ತಿಳಿಸ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳೇ,
ಸಂವಿಧಾನ ಕೊಟ್ಟಂತ ಹಕ್ಕು, ಜನರ ಆಯ್ಕೆ ಮಾಡಿದಂತ ಶಾಸಕ ನಾನು. ಸರ್ಕಾರಿ ಅಧಿಕಾರಿಗಳನ್ನ ಅಗತ್ಯ ಬಿದ್ದಾಗ ನಾನು ಸಭೆ ಕರೆಯಬಹುದು, ಇದು ನಾನು ತಿಳ್ಕೊಂಡಂತದ್ದು. ಅದನ್ನ ಇಂತಲ್ಲೇ ಹೀಗೆ ಇದೇ ರೀತಿ ಕರಿಬೇಕು ಅನ್ನುವಂಥ ಯಾವುದೇ ಲಿಮಿಟೇಷನ್ಗಳನ್ನ ನನಗೆ ಹಾಕಬಾರ್ದು. ಜನರು ಎಲ್ಲಿ ಕಷ್ಟ ಅಂತ ಹೇಳ್ತಾರೆ ನಾನು ಅಲ್ಲಿ ಹೋಗ್ತೇನೆ, ಎಲ್ಲಿ ಅಧಿಕಾರಿಗಳನ್ನು ಕರೆಸ್ಬೇಕಂತ ಅನ್ನಿಸ್ತದೆ ಅಲ್ಲಿ ಕರೆಸಿ ಕೇಳಿಸ್ತೇನೆ. ಇದನ್ನು ಮಾಡಿದರೆ ಮಾತ್ರ ಸರ್ಕಾರಿ ಕೆಲಸಗಳು ಫಾಲೋಅಪ್ ಆಗೋದು. ಕ್ಷೇತ್ರದಲ್ಲಿ 4 ಕಚೇರಿಯನ್ನು ಮಾಡಿಕೊಂಡು ಉದ್ದೇಶ ಏನು ಕೇಳಿದರೆ ಜನರ ಹತ್ರ ನಾವು ಹೋಗಬೇಕು, ಅಧಿಕಾರಿಗಳು ಹೋಗಬೇಕು ಅಂತ ಹೇಳಿ ಸರ್ಕಾರದ ಕಚೇರಿ ಒಂದಿದೆ ಬೈಂದೂರಿನಲ್ಲಿ, ಅದು ಇನ್ಕಂಪ್ಲೀಟ್, ಇನ್ನೂ ಅದ್ರ ಕೆಲಸ ಆಗಬೇಕು. ಆದರೆ ಕ್ಷೇತ್ರದ ಬೇರೆ ಬೇರೆ ಜಾಗದಲ್ಲಿ ಮತ್ತೆ 3 ಕಚೇರಿ ಮಾಡಿಕೊಂಡಿದ್ದೆ. ನಾನು ಆಯಾ ಊರಿಗೆ ಹತ್ತಿರ ಆಗುವ ಕಚೇರಿಗಳಲ್ಲಿ ಅಧಿಕಾರಿಗಳನ್ನು ಜನರನ್ನು ಒಟ್ಟಿಗೆ ಕರೆದು ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳ ಸಹಕಾರ ತಗೋತೇನೆ. ನಾನು ದರ್ಪದ ಸ್ವಭಾವದವನಲ್ಲ, ರಿಕ್ವೆಸ್ಟಲ್ಲಿ ಡಿಸ್ಕಷನ್ನಲ್ಲಿ ಕೆಲಸಗಳನ್ನು ಮಾಡುವವನು. ಹಾಗಾಗಿ ಅಧಿಕಾರಿಗಳು ಎಲ್ಲಿಯಾದರೂ ನನ್ನಿಂದ ನೋವಾಗಿದೆ ಅಂತೇಳಿ ನಿಮ್ಮ ಹತ್ರ ಹೇಳಿರಲಿಕ್ಕಿಲ್ಲ. ಆದರೆ ರಾಜಕೀಯದವರು ಒತ್ತಡ ಮಾಡುವುದು ಮತ್ತೊಂದು, ಆಪಾದನೆ ಮಾಡುವುದು ಬೇರೆ. ತಮ್ಮಿಂದಾಗಿ ನನಗೆ ಲಿಮಿಟೇಷನ್ ಬಂದಿದೆ. ಆದರೆ ನಾನು ಕೇಳ್ತಾ ಇರೋದು, ಯಾವುದೇ ಅಧಿಕಾರದಲ್ಲಿಯೂ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರಿಗಳನ್ನು ಅಪ್ ಟು ದಿಸ್ ಲಿಮಿಟ್ ಅಂತಿದೆ, ಡಿ ಸಿ ಎನ್ ಕರೀಲಿಕ್ಕಾಗುದಿಲ್ಲ, ಎಸ್ ಪಿ ಎನ್ ಕರೀಲಿಕ್ಕಾಗುದಿಲ್ಲ, ನಿಮ್ಮ ಹತ್ರ ಬಂದು ಮಾತಾಡ್ಬೋದು. ಆದರೆ ಉಳಿದ ಅಧಿಕಾರಿಗಳನ್ನು ನಾನು ಕರಿಬೇಕು ಅಂತೇಳಿ ಯಾವುದೆಲ್ಲ ಗೊತ್ತಿದೆ ಅವರನ್ನು ಸಭೆ ಕರೀತೇನೆ, ಅವರು ಸ್ಪಂದನೆ ಮಾಡಬೇಕು, ಮುಂಚಿತವಾಗಿ ಅವ್ರ ಹತ್ರನೇ ಸಮಯ ಕೇಳಿಕೊಂಡು ಸ್ಥಳ ಹೇಳುವನು ನಾನು. ಹಾಗಾಗಿ ಈ ತೊಂದರೆ ಇದಕ್ಕೆ, ಈ ನನ್ನ ಅಧಿಕಾರಕ್ಕೆ ಅವಕಾಶಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನೀವು ನಡ್ಕೊಂಡು ಹೋಗಬೇಕು ಅಂತ ನನ್ನ ವಿನಂತಿ. ಜೊತೆಗೆ ಎಲ್ಲಿಯಾದರೂ ಇಲ್ಲ ನೀವು ಹಾಗೆಲ್ಲ ಕರೀಲಿಕ್ಕಿಲ್ಲ, ಎಲ್ಲೆಂದರಲ್ಲಿ ಕರೀಲಿಕ್ಕಿಲ್ಲ, ಅದಕ್ಕೆ ಲಿಮಿಟೇಷನ್ ಇದೆ ಅಂತಿದ್ರೆ ನನಗೆ ಗೊತ್ತಿರೋದು ಪಾರ್ಟಿ ಆಫೀಸಲ್ಲಿ ಕರಿಬಾರ್ದು, ಪಾರ್ಟಿ ಸಿಂಬಲ್ ಇರುವಲ್ಲಿ ಕರಿಬಾರ್ದು, ಇದು ನನಗೆ ಗೊತ್ತಿರೋದು. ನನ್ನ ಯಾವುದೇ ಕಾರ್ಯಕರ್ತ ಕಚೇರಿ ಅಂತ ಹೇಳೋದು ನಾನು ಶಾಸಕನಾದ ಮೇಲೆ ಮಾಡಿರ್ಬೋದು, ನನ್ನ ಪಾರ್ಟಿ ಆಫೀಸ್ ಅನ್ನೋದು ಬೇರೆ ಇದೆ, ಅಲ್ಲಿಗೆ ನಾನು ಸಭೆ ಕರೆದಿಲ್ಲ. ನಾನು ಕರೆದಿರುವುದು ಜನತಾ ಕಾರ್ಯಾಲಯ ಅಂತೇಳಿ ಹೇಳಿ ಏನು ಕ್ಷೇತ್ರದಲ್ಲಿ ನಾನು ಮಾಡಿಕೊಂಡಿದ್ದೇನೆ, 1 ಸರ್ಕಾರಿ, 3 ಖಾಸಗಿಯಾಗಿ ನನ್ನ ಕಾರ್ಯಕರ್ತರು ನನ್ನ ಊರಿನ ದಾಣಿಗಳು ಕಟ್ಟಿಕೊಟ್ಟಿರುವಂಥದ್ದು ನನಗೆ. ಸೊ ಅದರಲ್ಲಿ ಕರೀತಾ ಇದ್ದೇನೆ. ಅಕಸ್ಮಾತ್ ಅಲ್ಲಿ ಕರಿಬಾರ್ದು ಅಂತಿದ್ರೆ ನನಗೆ ರೈಟಿಂಗ್ನಲ್ಲಿ ನನಗೆ ಅದನ್ನ ಅವಕಾಶ ಒದಗಿಸಿಕೊಡಿ, ಈ ಕಾರಣಕ್ಕಾಗಿ ನೀವು ಕರೀಲಿಕ್ಕಾಗುವುದಿಲ್ಲ ಅಂತೇಳಿ. ಆದರೆ ಕೊನೆಗೂ ಅಧಿಕಾರ ಅನುದಾನ ಅಭಿವೃದ್ಧಿ ಅನ್ನು ಬಿಟ್ಟರೆ ಜನರ ಸಹಕಾರ ಮಾಡಲಿಕ್ಕೆ ಇರುವುದು ಅಧಿಕಾರಿಗಳ ಸಭೆಗಳ ಮೂಲಕ. ಜನರು 16 ಸರಿ ಅಧಿಕಾರಿಗಳ ಹತ್ರ ಹೋಗಿ ಕೆಲಸ ಆಗದಿದ್ದಾಗ ನನ್ನ ಹತ್ರ ಬರ್ತಾರೆ, ನಾನು ಅವ್ರ ಹತ್ರ ಯಾಕೆ ಆಗಲಿಲ್ಲ ಅಂತ ಕೇಳ್ತೇನೆ. ನೀವು ಜನಸ್ಪಂದನದಲ್ಲೂ ನಮ್ಗೆ ಒಂದಷ್ಟು ಸಹಕಾರಗಳನ್ನು ಮಾಡಿಕೊಟ್ಟಿದ್ರೆ ಅದು ನೆನಪಲ್ಲಿದೆ ನಮಗೆ. ಸೊ ಹಾಗಾಗಿ ಈ ಅಧಿಕಾರವನ್ನು ನನಗೆ ಮೊಟಕುಗೊಳಿಸಬಾರ್ದು. ಅಕಸ್ಮಾತ್ ಇಲ್ಲ ಅಂತೇಳಿ ಹೇಳಿದ್ರೆ ರೈಟಿಂಗ್ನಲ್ಲಿ ಅದನ್ನು ನನಗೆ ಕೊಡಿ, ನಾನು ಅದ್ರ ಬಗ್ಗೆ ಫೈಟ್ ಮಾಡ್ತೇನೆ ಅನ್ನೋದು ನನಗೆ ನಿಮ್ಮಲ್ಲಿ ವಿನಂತಿ ಮತ್ತು ನನ್ನ ಮನವಿಯನ್ನು ಕೊಡ್ತಾ ಇದ್ದೇನೆ. ಸರ್ಕಾರಕ್ಕೆ ನಾವು ಕಳಿಸಿ ಅದನ್ನು ಸ್ಪಷ್ಟೀಕರಣ ಕೊಡೋದು ತಮಗೆ ತಿಳಿಸ್ತೇವೆ ಸರ್. ಅದ್ರ ಜೊತೆಗೆ ತಾವು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಶಾಸಕರ ಭಕ್ತಿ ಏನಿದೆ ಅದನ್ನು ಮೊಟಕುಗೊಳಿಸೋ ಪ್ರಶ್ನೆ ಇಲ್ಲ. ತಾವು ತಮ್ಮ ಕೆಲಸಗಳೊಂದಿಗೆ ಜನಪ್ರತಿನಿಧಿಯಾಗಿ ಮಾಡಬೇಕು, ಅದಕ್ಕೆ ನಾವು ಖಂಡಿತ ಸಹಕಾರ ಕೊಟ್ಟಿದ್ದಾಗ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದರ ಬಗ್ಗೆ ತಾವು ಯಾವ ಸ್ಥಳದಲ್ಲಿ ಸಭೆ ಕರೆಯುವುದರ ಬಗ್ಗೆ ನಾವು ಏನು ಹೇಳೋದು, ಯಾವ ಸ್ಥಳದಲ್ಲಿ ಕರಿಬೇಕು ಅನ್ನೋದರ ಬಗ್ಗೆ ಸ್ಪಷ್ಟೀಕರಣ ಕೊಡಲು ನಮಗೆ ಖಂಡಿತ ತಿಳಿಸ್ತೀವಿ. ವಿಡ್ರಾ ಮಾಡೋದು ನೀವು ಪರ್ಮಿಷನ್ ಕೊಡಿ, ನಾವು ವಿಡ್ರಾ ಮಾಡೋದಾ?